ಹಾಯ್ ಹಲೋ ಒನ್ ಸೆಕೆಂಡ್ ವೆಲ್ಕಮ್ ಟು ದ ಲೆಸೆಂಡ್ ಯೂಟ್ಯೂಬ್ ಚಾನಲ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಿಮ್ಮ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಇದೀಗ ತಾನೇ ಅನೌನ್ಸ್ ಆಗಿದೆ ಈ ಒಂದು ಟೈಮ್ ಟೇಬಲ್ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ ನಿಮ್ಮ ಸ್ಟಡಿಯಿಂದ ನೀವು ಸ್ಟಾರ್ಟ್ ಮಾಡಬೇಕು ಕಡಿಮೆ ಬಹಳಷ್ಟು ಕಡಿಮೆ ಅವಧಿ ಇದೆ ಇನ್ನು ನಿಮಗೆ ಕಡಿಮೆ ಅಂದರೂ ಒಂದು ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಸಿಗಬಹುದು ಆ ಒಂದು ಫಿಫ್ಟೀನ್ ಡೇಸ್ನ ಎಷ್ಟು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತೀರಾ ಅಷ್ಟು ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಡೇಸ್ ಓಕೆ ನಾವು ಈ ಒಂದು ನೋಟಿಫಿಕೇಷನ್ಸಲ್ಲಿ ಏನಿದೆ ಇದರೊಳಗೆ ಇನ್ಫಾರ್ಮೇಶನ್ ಏನಿದೆ ಟೈಮ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ ಒಂದು ಟೈಮ್ ಟೇಬಲ್ನ ಜಸ್ಟ್ ಒಂದು ಸರಿ ನೋಡ್ಬಿಡೋಣ ಗ್ಲಾನ್ಸ್ ಆಗಿ ಓಕೆ ಆ ಒಂದು ಟೈಮ್ ಟೇಬಲ್ ಹೋಗ್ಕಿಂತ ಮೊದಲಿಗೆ ಎಷ್ಟು ಇಲ್ಲಿ ಏನು ವಿಷಯ ಹೇಳಿದ್ದಾರೆ ನೋಡಿ ಈ ಒಂದು ಸುತ್ತೋಲೆಯ ವಿಷಯ ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ಮಧ್ಯ ವಾರ್ಷಿಕ ಪರೀಕ್ಷೆಗಳನ್ನು ಉಪನಿರ್ದೇಶಕರ ನೇತೃತ್ವದಲ್ಲಿ ನಡೆಸುವ ಬಗ್ಗೆ ಹಾಗೆ ಒಂದು ಇಂಪಾರ್ಟೆಂಟ್ ಡೇಟ್ ಇವತ್ತು ಆಗಿರುವಂತಹ ಒಂದು ಮೀಟಿಂಗ್ನ ಪ್ರಕಾರ ಒಂದು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಇವತ್ತು ಆಗಿರುವಂತಹ ಒಂದು ಮೀಟಿಂಗ್ನ ಪ್ರಕಾರ ಏನಾಗಿದೆ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೀಡಿರುವ ಸೂಚನೆಯಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ ಇಲ್ಲಿ ಏನು ಕಾಣ್ತಿದೆ ನೋಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ಮಧ್ಯ ವಾರ್ಷಿಕ ಪರೀಕ್ಷೆಗಳನ್ನು ಉಪನಿರ್ದೇಶಕರ ನೇತೃತ್ವದಲ್ಲಿ ನಡೆಸುವಂತೆ ಸೂಚಿಸಿರುತ್ತಾರೆ ನೋಡಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಹತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಬೇಕು ಹಾಗೆ ಮೂವತ್ತನೇ ತಾರೀಕು ಒಳಗಡೆಗೆ ಆ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಸೂಚನೆ ನೀಡಿರ್ತಾರೆ ದೇರ್ ಫೋರ್ ಆ ಒಂದು ಸೂಚನೆ ಆ ಒಂದು ಡೇಟ್ಸ್ನ ಕನ್ಸಿಡರ್ ಮಾಡಿ ಏನು ಮಾಡಿದರೆ ಟೈಮ್ ಟೇಬಲ್ ಕೂಡ ಆಲ್ರೆಡಿ ರೆಡಿ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಟೈಮ್ ಟೇಬಲ್ ಕೂಡ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಎಸ್ ಈ ಒಂದು ಟೈಮ್ ಟೇಬಲ್ ಎಲ್ಲಿದೆ ಈ ಒಂದು ಸುತ್ತೋಲೆ ಅಲ್ಲಿ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನೋರು ಹೊರಡಿಸಿರುವಂತಹ ಒಂದು ಸುತ್ತೋಲೆ ಆಗಿರುತ್ತೆ ಎಸ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಕ್ವಶನ್ ಬರಬಹುದು ನಾವು ಬೇರೆ ಡಿಸ್ಟ್ರಿಕ್ ಅಲ್ಲಿ ಇದ್ದಾಗ ಟೈಮ್ ಟೇಬಲ್ ವೇರಿಯೇಷನ್ ಆಗುತ್ತಾ ಅಥವಾ ಇದೇ ಒಂದು ಟೈಮ್ ಟೇಬಲ್ ನ ಫಾಲೋ ಮಾಡ್ತಾರ ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಲ್ಲೂ ಕೂಡ ಈ ಒಂದು ಡೇಟ್ ಒಳಗೆ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುವಂತಹ ಚಾನ್ಸಸ್ ಬಹಳಷ್ಟು ಇದೆ ದೇರ್ ಫೋರ್ ಮತ್ತೆ ನೀವು ಟೈಮ್ ಟೇಬಲ್ ಇನ್ನೂ ರಿಲೀಸ್ ಮಾಡಿಲ್ಲ ಅಂತ ಹೇಳಿ ವೆಯ್ಟ್ ಮಾಡುವ ಅವಶ್ಯಕತೆ ಇಲ್ಲ ಇದನ್ನೇ ಆಲ್ಮೋಸ್ಟ್ ಈ ಥರನೇ ಒಂದು ಟೈಮ್ ಟೇಬಲ್ ಇರುತ್ತೆ ಅಂತ ಹೇಳಿ ಅಸ್ಯೂಮ್ ಮಾಡಿ ನಿಮ್ಮ ಸ್ಟಡಿನ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್ ಆಲ್ಮೋಸ್ಟ್ ಮೂವತ್ತನೇ ತಾರೀಕು ಒಳಗಡೆಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಎಸ್ ಟೈಮ್ ಟೇಬಲ್ ನೋಡ್ತಾ ಹೋದ್ವಿ ಅಂತ ಹೇಳಿದರೆ ಓಕೆ ಅದರಲ್ಲಿ ಹೇಳಿದರೆ ಒಂದು ಇಂಪಾರ್ಟೆಂಟ್ ಲೈನ್ ಅದರಂತೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ ಪತ್ರದೊಂದಿಗೆ ಲಗತ್ತಿಸಲಾಗಿದೆ ಎಸ್ ಪರೀಕ್ಷೆಯ ಸಿಲೆಬಸ್ ಅನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಅಂತ ಹೇಳಿದರೆ ಎಷ್ಟು ಸಾಧ್ಯ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ನ ಕೂಡ ಮಿಡ್ ಟರ್ಮ್ ಎಲ್ಲ ಒಂದು ವಿಷಯಗಳ ಮಿಡ್ ಟರ್ಮ್ ಸಿಲೆಬಸ್ನ ಕೂಡ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಎಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದು ಟೈಮ್ ಟೇಬಲ್ ಎಸ್ ಟೈಮ್ ಟೇಬಲ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಿರ್ಬೋದು ಡೇಟ್ ಇವತ್ತು ಆಗಿರುವ ಒಂದು ಮೀಟಿಂಗ್ನ ಪ್ರಕಾರ ಒಂದು ಟೈಮ್ ಟೇಬಲ್ ಇದೆ ಈ ಒಂದು ಟೈಮ್ ಟೇಬಲ್ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಎರಡರಿಗೂ ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಫಸ್ಟ್ ಒನ್ ಹತ್ತೊಂಬತ್ತನೇ ತಾರೀಕಿಗೆ ಟೈಮಿಂಗ್ಸ್ ಒಂದ್ಸರಿ ನೋಡಿಬಿಡಿ ಎಲ್ಲ ಒಂದು ಎಲ್ಲ ಡೇ ಅಲ್ಲೂ ಕೂಡ ಟೈಮಿಂಗ್ಸ್ ಸೇಮ್ ಇದೆ ಅದಕ್ಕೋಸ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಎಕ್ಸಾಮಿನೇಷನ್ ಇರುತ್ತೆ ಈ ಒಂದು ಟೈಮ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ನೋಡ್ಬೋದು ಎಲ್ಲ ಒಂದು ಡೇ ಅಲ್ಲೂ ಕೂಡ ನಿಮಗೆ ಸೇಮ್ ಟೈಮಿಂಗ್ ಇದೆ ಎಸ್ ಡೇ ಬಗ್ಗೆ ನಾವು ಹೋದ್ವಿ ಅಂತ ಹೇಳಿದರೆ ಡೇಟ್ ಡೇಟ್ ಮತ್ತು ಡೇ ಮೆನ್ಷನ್ ಮಾಡಿದರೆ ಹತ್ತೊಂಬತ್ತನೇ ತಾರೀಕು ನಿಮಗೆ ಫಸ್ಟ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇದೆ ಅಲ್ಲಿ ಫಿಸಿಕ್ಸ್ ಅಕೌಂಟೆನ್ಸ್ ಅಕೌಂಟ್ಸ್ ಮತ್ತು ಆಪ್ಷನಲ್ ಕನ್ನಡ ಇರುತ್ತೆ ಹಾಗೆ ಟ್ವೆಂಟಿ ನೈನ್ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಬಯಾಲಜಿ ಸ್ಟ್ಯಾಟಿಸ್ಟಿಕ್ಸ್ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಹಾಗೆ ಇಪ್ಪತ್ತ ಎರಡು ಹಿಂದಿ ಸೈನ್ಸ್ಕೃತ್ ಮತ್ತು ಉರ್ದು ಇರುತ್ತೆ ಮೂರನೇ ತಾರೀಕು ಕೆಮಿಸ್ಟ್ರಿ ಅಥವಾ ಹಿಸ್ಟ್ರಿ ಆರ್ಟ್ಸ್ ಅವರಿಗೆ ಹಿಸ್ಟ್ರಿ ಇರುತ್ತೆ ಹಾಗೆ ನಾಲ್ಕನೇ ತಾರೀಕಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ ಇಪ್ಪತ್ತೈದು ಸಂಡೇ ಈಸ್ ದ ಹಾಲಿಡೇ ನೆಕ್ಸ್ಟ್ ಮಂಡೇ ಮೆಥಮೆಟಿಕ್ಸ್ ನೋಡಿ ಮ್ಯಾಥಮೆಟಿಕ್ಸ್ ನಿಮಗೆ ಒನ್ ಡೇ ಗ್ಯಾಪ್ ಸಿಗುತ್ತೆ ಎಲ್ಲವೂ ಕೂಡ ಎಕ್ಸಾಮಿನೇಷನ್ ಕಂಟಿನ್ಯೂಸ್ ಇದೆ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ಅಥವಾ ಕಾಮರ್ಸ್ ಅವ್ರಿಗೆ ಎಕನಾಮಿಕ್ಸ್ ಅಂತ ಹೇಳಿ ಬರುತ್ತೆ ಎಕನಾಮಿಕ್ಸ್ ಅವ್ರಿಗೆ ಒನ್ ಡೇ ಗ್ಯಾಪ್ ಇದೆ ಅದು ಕೂಡ ಹತ್ತು ಗಂಟೆಯಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೂ ಎಕ್ಸಾಮ್ ಇರುತ್ತೆ ಹಾಗೆ ಇಪ್ಪತ್ತೇಳನೇ ತಾರೀಕು ಬಿಸ್ನೆಸ್ ಸ್ಟಡೀಸ್ ಲಾಜಿಕ್ ಮತ್ತು ಸೈಕಾಲಜಿ ಅಂತ ಹೇಳಿ ಬರುತ್ತೆ ಇಪ್ಪತ್ತೆಂಟನೇ ತಾರೀಕು ಸೋಷಿಯಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಜಿಯೋಗ್ರಫಿ ಐ ಟಿ ಆಟೋ ವೆಲ್ನೆಸ್ ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ ಈ ಒಂದು ಟೈಮ್ ಟೇಬಲ ನೀವು ಇದನ್ನೇ ಫೈನಲ್ ಅಂತ ಹೇಳಿ ಬೇರೆ ಡಿಸ್ಟ್ರಿಕ್ನವರು ಕೂಡ ಇದನ್ನೇ ಒಂದು ಫೈನಲ್ ಟೈಮ್ ಟೇಬಲ್ ಅಂತ ಹೇಳಿ ಮಾಡಲ್ ತರ ಇಟ್ಕೊಂಡು ಸ್ಟಡಿ ಮಾಡಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವರಿಗೆ ದಿಸ್ ಇಸ್ ಅ ಫೈನಲ್ ಟೈಮ್ ಟೇಬಲ್ ದೇರ್ ಫಾರ್ ಸಿಲೆಬಸ್ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಹೇಳಿರ್ತಾರೆ ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸಿಲೆಬಸ್ ವೈಸ್ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಇವತ್ತು ಎರಡನೇ ತಾರೀಕು ಇನ್ನು ಹಾರ್ಡ್ಲಿ ಅಂತ ಹೇಳಿರೋ ಒಂದು ಸೆವೆಂಟೀನ್ ಡೇಸ್ ಒನ್ ಟೂ ಡೇಸ್ ಲೆಸ್ ಆದರೂ ಒಂದು ಫಿಫ್ಟೀನ್ ಡೇಸ್ ಹದಿನೈದು ದಿನ ನಿಮಗೆ ಟೈಮ್ ಸಿಗುತ್ತೆ ಆ ಒಂದು ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರಿ ಅಂತ ಹೇಳಿದರೆ ಇಟ್ ಈಸ್ ಅ ವೆಲ್ ಆ್ಯಂಡ್ ಗುಡ್ ಓಕೆ ನಮ್ಮ ಚಾನಲ್ನಲ್ಲಿ ಆದಷ್ಟು ಸಾಧ್ಯ ಆದಷ್ಟು ಚಾಪ್ಟರ್ ವೈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಲೀಸ್ಟ್ ಮಾಡಿ ಹಾಗೆ ಮೋಸ್ಟ್ ಪ್ರೊಬಬಲ್ ಕ್ವಶನ್ಸ್ ಕೂಡ ಲೀಸ್ಟ್ ಮಾಡಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು ಓಕೆ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಚೆನ್ನಾಗಿ ಪ್ರಿಪರೇಷನ್ ಆಗಿ ನಿಮ್ಮ ಎಕ್ಸಾಮನ್ನ ಚೆನ್ನಾಗಿ ಬರೀರಿ ಓಕೆ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿಲ್ ಮೀಟ್ಸ್ ನೋಡೋಣ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ವೆರಿ ಮಚ್